ಅದೇ ರೀತಿ ಹಿರಿಯ ಕಲಾವಿದರು ಕೃಷ್ಣ ಯಾದವರು ವೇದಿಕೆಗೆ ಬರ್ತಾರೆ ಪವಿತ್ರ ಸ್ಥಳದಲ್ಲಿ ನೆಲೆಸಿ ಸಾವಿರ ಸಾವಿರ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ತಾಯಿ ದುರ್ಗಾ ಪರಮೇಶ್ವರಿಗೆ ವಂದಿಸಿ ಹಿರಿಯ ನಾಗರಿಕರಿಗೆ ತಲೆಬಾಗಿ ಸೇರಿರುವ ಕಲಾಭಿಮಾನಿಗಳಿಗೆ ವಂದಿಸಿ ಎರಡು ಮಾತು 48 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಾನು ದುಡಿಯುತ್ತಾ ಇದ್ದೇನೆ ಅವರೇ ಹೇಳಿದಂತೆ ಆ ಕಾಲದಿಂದಲೂ ನಿಮ್ಮನ್ನ ನೋಡ್ತಾ ಇದ್ದೇನೆ ಅಂತ ಹೇಳಿ ದೇವರ ದಯೆ ಇದೆ ಯಾಕೆಂದ್ರೆ ಇಂದಿಗೆ ಒಂದು 8 ತಿಂಗಳ ಹಿಂದೆ ನನಗೆ ಓಪನ್ ಹಾರ್ಟ್ ಸರ್ಜರಿ ಆಯಿತು ಬಹಳ ಜನ ಹೇಳಿದ್ರು ಇನ್ನೊಂದು 2 ವರ್ಷ ಯಕ್ಷಗಾನ ಕುಣಿಲಿಕ್ಕಿಲ್ಲ ಅಂತ ಹೇಳಿದ್ರು ಆಮೇಲೆ ಅನೇಕ ಫೋನ್ ಕರೆಗಳು ಬಂದವು ನಿಮ್ಮನ್ನ ಮತ್ತೆ ನಾವು ರಂಗಸ್ಥಳದಲ್ಲಿ ಕಾಣುತ್ತೇವೋ ಅಂತ ಫೋನ್ ಕರೆ ಬಂತು ಆದರೆ ತಾಯಿಯ ಅನುಗ್ರಹ ನಿಮ್ಮಂತ ಸಾವಿರ ಸಾವಿರ ಅಭಿಮಾನಿಗಳ ಶುಭ ಹಾರೈಕೆ 8 ತಿಂಗಳಿಗೆ ಮತ್ತೆ ವೇಷ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ ಕಳೆದ 6-7 ವೇಷಗಳನ್ನು ಮುಗಿಸಿದ ಬಹುಶಃ 8ನೇ ವೇಷ ಆಗಿರಬೇಕು ಈ ಅನುಗ್ರಹ ಆದದಿದ್ದರೆ ಒಂದು ಈ ಕ್ಷೇತ್ರದಲ್ಲಿ ನಾನು ಮಾಡಿದ ಸೇವೆ ಕಾರಣ ಇನ್ನೊಂದು ಮೆಚ್ಚಿದ ಅಭಿಮಾನಿಗಳ ಕಾರಣ ಒಂದು ಸಂತೋಷದ ಸುದ್ದಿ ಇಲ್ಲಿ ಹೇಳಲೇಬೇಕು ಹೇಗೆ 48 ವರ್ಷ ಆಯಿತು ಎಂದನು ಹಾಗೆ 48 ವರ್ಷಗಳಿಂದಲೂ ಮಂಕಿಯಲ್ಲಿ ವೇಷ ಮಾಡಿದವನ ಈ ಪುಣ್ಯಕ್ಷೇತ್ರ ದೇವಿಕಾನ್ನಲ್ಲಿ ಕಳೆದ 6-8 ವರ್ಷಗಳಿಂದ ವರ್ಷಕ್ಕೆ ಒಂದು 20-25 ಪ್ರದರ್ಶನಗಳು ನಡೆಯುತ್ತವೆ ಸಂತೋಷ ಸುದ್ದಿ ಮತ್ತೇನಲ್ಲ ಟಿಕೆಟ್ ಆಟದಲ್ಲಿ ಸಹಿತ ಇರದ ಗಾಂಭೀರ್ಯ ಶ್ರದ್ಧೆ ಭಕ್ತಿ ಇಲ್ಲಿ ಬರುವ ಪ್ರೇಕ್ಷಕರಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ಇಲ್ಲಿ ಯಾವ ಪ್ರದರ್ಶನ ಮಾಡಿದರೂ ನಾವು ಜಾಗೃತರಾಗಿರಬೇಕು ಯಾಕೆಂದ್ರೆ ಸೂಜಿ ಬಿದ್ದರೂ ಸಪ್ಪಳ ಆಗುವಷ್ಟು ನಿಶ್ಶಬ್ದವಾಗಿ ಪ್ರದರ್ಶನವನ್ನು ನೋಡಬಹುದು ಹಾಗಾಗಿ ನಾವು ದೇವರಲ್ಲಿ ಬಯಸುವುದಿಷ್ಟೇ ಯಾವ ಪುಣ್ಯಾತ್ಮ ಈ ಕ್ಷೇತ್ರದಲ್ಲಿ ಬೆಳಕಿನ ಸೇವೆ ನಡೆಸಿದರೆ ದೇವರ ಅನುಗ್ರಹ ಆಗ್ತದೆ ಎಂಬುದಾಗಿ ನಂಬಿದ್ದಾನೋ ಆ ಅವರ ಆಸೆಯನ್ನ ತಾಯಿ ಈಡೇರಿಸಲಿ ಸಾವಿರ ಜನರಿಗೆ ಸಂತೋಷ ಕೊಡುವುದು ಅಂದರೆ ಈಶ್ವರನ ಆರಾಧನೆ ಮಾಡಿದ ಹಾಗೆ ಸಾವಿರ ಜನರಿಗೆ ಈಶ್ವರನ ಆರಾಧನೆ ಮಾಡುವ ಶಕ್ತಿಯನ್ನ ಭಕ್ತನಿಗೆ ದೇವರು ಅನುಗ್ರಹಿಸಲಿ ಬಂದು ನೋಡುವ ಭಾಗ್ಯ ನಿಮಗೆ ಆಡುವ ಭಾಗ್ಯ ನಮಗೆ ಸಿಗಲಿ ಅಂತ ಹೇಳಿ ನನ್ನ ಎರಡು ಮಾತು